ನೆಲಮಂಗಲದನ್ನ ಕಂತರಾಜು ಇವರು ಸೇರ್ಕೊಂಡು ಸೋಲಿಸಿರುವಂತಕ್ಕಂಥದ್ದನ್ನ ಹೇಳಿಯವ್ರೆ. ನಾನು ಅವರು ಅದನ್ನೇ ಹೇಳ್ತೀನಿ, ನಾನು ರಿಪೀಟ್ ಅದನ್ನೇ ಹೇಳಬೇಕಾಗುತ್ತೆ. ಯಾವ ದೇವಸ್ಥಾನಕ್ಕೆ ಕರೆದ್ರು ನಾನು ಪ್ರಮಾಣ ಮಾಡ್ತೀನಿ. ಇದೇ ಎಮ್ ಟಿ ಕೃಷ್ಣ ಸ್ತುತಿ ಸೇಸ್ಪುರ ಹೋಬಳಿಲಿ ಒಂದು 250-300 ಜನ ನಮ್ಮ ಮನೆ ಬಾಕ್ಲಿಗೆ ಬಂದರು. ಅವ್ರ ಮಗ ಕರೆದಿದ್ನಲ್ಲ, ಅದಕ್ಕೆ ಮಾತಾಡ್ತಿಲ್ಲ ಅನ್ನೋ ರೀತಿಯಲ್ಲಿ. ಹಂಗಾರೆ ಇವ್ರ ಮನೆಯೊಳಗೆ ಇದು ಸಂಸ್ಕೃತಿನೇ, ಇದು ಸಂಸ್ಕಾರ, ಸಂಸ್ಕೃತಿ, ನೀತಿ ಇವೆಲ್ಲ ದೇಶದ ಜನ ಕೇಳ್ತಾರಲ್ಲ ಕಣ್ಣೀರು ಹಾಕ್ಕೊಂಡು, ಇದು ಇವ್ರ ಸಂಸ್ಕೃತಿನ, ಇದು ಹಿಂದೂ ಸಂಸ್ಕೃತಿನ, ಇದು ಇದು ದೇವೇಗೌಡರು ಇವರಿಗೆ ಸಂಸ್ಕೃತಿ ಕೊಟ್ಟವರ. ಇದು ನಿರಂತರವಾಗಿ ಆಗೋದು, ಜನ ನೋಡಿ ಕಣ್ಣಿಗೆ ಹಾಕೋದು, ಮಸ್ಲೆ ಕಣ್ಣಿಗೆ ಇಕ್ಕೋದು, ಇದನ್ನು ಹೊಸ್ದಲ್ಲ. ಇದು ಇದೇನು ಹೊಸ್ದ, ಕಣ್ಣೀರಿಗೆಲ್ಲ ಓಟ್ ಹಾಕಂಗಿದ್ರೆ 223 ಇವರೇ ಗೆದ್ದಿರೋರು, 224 ಇವರೇ ಗೆದ್ದಿರೋರು. ಕಣ್ಣೀರಿಗೆಲ್ಲ ಓಟ್ ಹಾಕಂಗಿದ್ರೆ ಜನ, ದೊಡ್ಡ ಡ್ರಾಮಾ, ದೊಡ್ಡ ಡ್ರಾಮಾ. ನಮ್ಮಲ್ಲಿ ಇವರಿದ್ದರು ಯಾರು, ಗುಬ್ಬಿ ವೀರಣ್ಣವರು, ಸಪೋಸ್ ಅವರೇನಾದ್ರು ಇದ್ದರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಬಿಡೋರು, ಎಂಥ ನಟನೆಯ ಇವರು ಅಂತಾರೆ. ಅವೆಲ್ಲ ಮಾಡಬಾರ್ದು ಜನದ ಹತ್ರ. ನನ್ನ ಕೆಲಸಗಳನ್ನ ಹೇಳ್ಕೊಂಡು ಹೋಗ್ಬೇಕು, ನಾನು ನಿಮಗೆ ಕೆಲಸ ಮಾಡಿದ್ರೆ ನನಗೆ ಕೂಲಿ ಕೊಡಿ ಅಂತ ಕೇಳ್ಕೊಂಡು ಹೋಗ್ಬೇಕು. ಅವ್ರಲ್ಲಿ ಬಂದಿದ್ದಾರೆ ಯಾರು, ಅಲ್ಲ ಅವ್ರು ಯಾವ ಕ್ಷೇತ್ರದಲ್ಲಿ ಒಂದು ಕಂಡಿದ್ದೀರಾ, ಆ ಕ್ಷೇತ್ರದಾಗ ಹೇಳ್ಕೊಂಡಿದ್ದೀರಾ. ನಿಮಗೆ ಕರೆಕ್ಟ್ ಮಾಹಿತಿ ಬೇಕಾದ್ರೆ ನಾನು ಬಂದಿದ್ದೆ, ಎಲ್ಲಿ ಜನ ಬಂದಿದ್ರು, ಎಷ್ಟೆಷ್ಟು ಹೋಗಿದ್ರು ನಿಮ್ಮ ಊರಿಂದ ಅಂತ ನೀವು ಒಂದು ಸಮೀಕ್ಷೆ ಮಾಡಿ. ಗುಬ್ಬಿ ಕ್ಷೇತ್ರದಲ್ಲೇ ಅಲ್ಲ ಅವರು, ಅಮ್ಮಮ್ಮ ಅಂತ ಬಂದಿರು ಗುಬ್ಬಿ ಕ್ಷೇತ್ರದಾಗ 500-600 ಜನ ಬಂದಿರ್ಬೋದು ಅಷ್ಟೇ. ನಾನು ಕೂಡ ನನಗೂ ಟಚ್ ಐತೆ, ಇನ್ನೊಂದು ತಂದಿರೋದು ಕಾಸು ಕೊಟ್ಟು ತಂದಿರೋದು. ಇನ್ನೂ ಅವ್ರಿಗೆ ಮಾಹಿತಿ ಬೇಕು. ಇನ್ನೊಂದು ಹೇಳಿವ್ರೆ, ಡಂಗೂರ ಓಡಿಸ್ಬಿಟ್ರು ಜನ ಹೋಗ್ಬಾಡಿ ಅಂತಂದ್ರು, ಆದರೂ ಭೋಗವಾಗಿ ಜನ ಬಂದವ್ರು ಅಂತಂದ್ರು. ಅವ್ರು ಏನು ನಾಳಿಗೆನ ಅದು ಏನು ಅಂತ ನನಗೆ ಅರ್ಥ ಆಗಲ್ಲಪ್ಪ. ಅದೇನು ತಿಂತಾರೆ ಹೊಟ್ಟೆಗೆ ಅರ್ಥ ಆಗ್ತಾ ಇಲ್ಲ.